ಹಾಯ್ ಎವ್ರಿ ಒನ್ ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಎಷ್ಟು ಲೈಕ್ನ ಮಾಡಿ ನಿಮಗೆ ಗೊತ್ತಿರೋಕ್ಕೆ ಪಿ ಯು ಬೋರ್ಡ್ ಅವರು ಎಕ್ಸಾಮ್ ಡೇಟ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಇನ್ನು ಎರಡು ತಿಂಗಳಷ್ಟೇ ವಿದ್ಯಾರ್ಥಿಗಳಿಗೆ ಪಿ ಯು ಸಿ ಫೈನಲ್ ಎಕ್ಸಾಮ್ ಕೂಡ ಶುರು ಆಗುತ್ತೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಮೇಯ್ನಾಗಿ ಇಂಪಾರ್ಟೆಂಟ್ ಮಾಹಿತಿಗಳಿಗೆ ಬಂದಿರೋ ಹಾಗೆ ನಿಮಗೆ ಗೊತ್ತಿರೋ ಹಾಗೆ ಈ ವರ್ಷ ರಾಜ್ಯ ಸರ್ಕಾರ ಒಂದು ಹೊಸ ಯೋಜನೆಯನ್ನು ರೂಪಿಸ್ತಾ ಎಸ್ ಎಲ್ ಸಿ ಪಿ ಯು ಸಿ ಬೋರ್ಡ್ ಎರಡು ಕೂಡ ಮರ್ಜ್ ಮಾಡಿತು ಈಗ ನಿಮಗೆ ಎಸ್ ಎಲ್ ಸಿ ಅದೇ ರೀತಿ ಪಿ ಯು ಸಿಗೂ ಕೂಡ ಇಬ್ಬರಿಗೂ ಕೂಡ ಒಂದೇ ಬೋರ್ಡ್ ಆಗಿರುತ್ತೆ ಕರ್ನಾಟಕ ಸ್ಕೂಲ್ ಅಸೆಸ್ಮೆಂಟ್ ಬೋರ್ಡ್ ಅಂತ ಅದು ನಿಮ್ಮ ವಿದ್ಯಾರ್ಥಿಗಳಿಗೆ ಜ್ಞಾಪನೆ ಇರಲಿ ಇದೇ ಮೊದಲ ಬಾರಿಗೆ ಈ ಬೋರ್ಡವರು ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅದರಲ್ಲೂ ಫಸ್ಟಿಗೆ ದ್ವಿತೀಯ ಪೀಸಿದ್ ಕಂಡಕ್ಟ್ ಮಾಡ್ತಾ ಇದ್ದಾರೆ ನಂತರ ಹತ್ತನೇ ತರಗತಿ ಕಂಡಕ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕ್ಲಾರಿಟಿ ಸಿಕ್ಕಿರೋದಿಲ್ಲ ಚೇಂಜಸ್ ಆಗುತ್ತಾ ಅಂತ ಕಳೆದ ವರ್ಷ ಆದರೆ ಸಬ್ಸಪ್ರೇಟ್ ಇತ್ತು ಓಕೆ ಈ ವರ್ಷ ಒಂದೇ ಬೋರ್ಡ್ ಆಗಿರೋ ಕಾರಣ ಈ ಬಾರಿ ವಿಭಿನ್ನವಾಗಿ ಇರುವ ಸಾಧ್ಯತೆ ಇದೆ ಅಂತ ಹೇಳಿ ಲೇಟೆಸ್ಟ್ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ ಅದರ ಅನ್ವಯ ಎಮ್ ಸಿ ಕ್ಯೂ ತಂದಿದ್ದಾರೆ ಅದೇ ರೀತಿ ನಿಮಗೆ ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಮಾಡೋಕ್ಕೆ ಹೆಚ್ಚಾಗಲಿ ಅಂತ ತಂದಿದ್ದಾರೆ ಅದರ ಬಗ್ಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಮಾಹಿತಿ ಗೊತ್ತು ಯಾವುದಕ್ಕೂ ವಿದ್ಯಾರ್ಥಿಗಳು ಜಾಸ್ತಿ ತಯಾರಿ ಮಾಡ್ಕೊಳ್ಳೋದು ಹೇಳಕ್ಕೆ ಇಷ್ಟಪಡ್ತೀನಿ ಪರೀಕ್ಷೆ ಕಟ್ಟುನಿಟ್ಟಾಗಿ ನಡೆಯುವ ಸಾಧ್ಯತೆ ಇದೆ ಅಂತ ಹೇಳಿ ಲೇಟೆಸ್ಟ್ ಆಗಿ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ ವಿದ್ಯಾರ್ಥಿಗಳು ತಮ್ಮ ಓಲ್ಡ್ ಕ್ವೆಶನ್ ಪೇಪರ್ ಆಗಿರ್ಬೋದು ಅದೇ ರೀತಿ ತಮ್ಮ ತಮ್ಮ ಓಲ್ಡ್ ಕ್ವಶನ್ ಪೇಪರ್ಸು ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನ ಓದ್ಕೊಳ್ಳಿ ಹಳೆಯ ಕ್ವಶನ್ ಪೇಪರನ್ನು ಓದೋದು ಓದಿದ್ರೆ ನೀವು ಓಲ್ಡ್ ಕ್ವಶನ್ ಪೇಪರನ್ನು ಅತಿ ಹೆಚ್ಚು ಅಂಕಗಳನ್ನು ಪಡಿಸ್ಬೋದು ಪಡೆದುಕೊಳ್ಬೋದು ಅದೇ ರೀತಿ ಬ್ಲೂ ಪ್ರಿಂಟ್ ಅದೇ ರೀತಿ ಮೊಳೋ ಕ್ವಶನ್ ಪೇಪರನ್ನು ಕೂಡ ವಿದ್ಯಾರ್ಥಿಗಳು ಓದ್ಕೊಳ್ತಾ ಹೋಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್